ಶ್ರೀ ಗುರುಭ್ಯೋ ನಮಃ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜ್ಯೋತಿಷ್ಯ ವಿದ್ವಾನ್ ಹಾಗೂ ತಜ್ಞ ಗಿರೀಶ್ ಗುರುಜಿ ಕುಂಭರಾಶಿ ಕುಂಭ ಲಗ್ನದೊರಿಗೆ ಈ ಮಾರ್ಚ್ ತಿಂಗಳಲ್ಲಿ ಏನು ಫಲಗಳನ್ನು ನಾವು ನಿರೀಕ್ಷಣೆ ಮಾಡ್ಬೋದು ಮುಖ್ಯವಾಗಿ ಈ ಮಾರ್ಚ್ ತಿಂಗಳಲ್ಲಿ ಕುಂಭರಾಶಿ ಕುಂಭ ಲಗ್ನದವರಿಗೆ ಸುಮಾರಷ್ಟು ಗ್ರಹಗಳ ಬದಲಾವಣೆ ಇದೆ ರಾಹು ಮತ್ತು ಕೇತುವಿನ ಬದಲಾವಣೆ ಆಗ್ತಿದೆ ರಾಹುವಿನಿಂದ ತುಂಬ ಅದ್ಭುತವಾದಂಥ ಫಲ ಮತ್ತು ಕೇತುವಿನಿಂದ ಸ್ವಲ್ಪ ಮಿಶ್ರ ಫಲ ಪಡಿಬೋದು ಅದರ ಜೊತೆಗೆ ಈ ತಿಂಗಳಲ್ಲಿ ನಿಮ್ಮ ರಾಶಿ ಮತ್ತು ಲಗ್ನಕ್ಕೆ ವಯಸ್ಥಾನದಿಂದ ಹನ್ನೆರಡನೇ ಮನೆಯಿಂದ ನಾಲ್ಕು ಗ್ರಹಗಳ ಸಂಚಾರ ಇದೆ ಗಣೇಶ್ವರಂದು ಬುಧ ಮತ್ತು ಮಂಗಳ ಮತ್ತು ಶುಕ್ರ ಈ ಬರುವಂಥ ತಿಂಗಳು ಈ ನಾಲ್ಕು ಗ್ರಹಗಳು ವಯಸ್ಥಾನದಲ್ಲಿ ಕೂತಾಗ ಯಾವ ರೀತಿಯ ಫಲ ಮತ್ತು ಏನು ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಮತ್ತು ಈ ಬರುವಂಥ ತಿಂಗಳಲ್ಲಿ ಏನೇನು ಘಟನೆಗಳೇ ನಡೆಯುತ್ತೆ ನಿಮ್ಮ ಜೊತೆಗೆ ಅನ್ನೋ ಮಾಹಿತಿ ಕೊಡ್ತೀನಿ ಜೊತೆಗೆ ಗುರು ನಿಮ್ಮ ರಾಶಿ ಪ್ರವೇಶ ಇದ್ದಾನೆ ಜೊತೆಗೆ ಮತ್ತೆ ರವಿ ಕೂಡ ನಿಮ್ಮ ರಾಶಿ ಪ್ರವೇಶ ಇದ್ದಾನೆ ಸೊ ಇದರಿಂದ ಯಾವ ರೀತಿಯ ಅನುಕೂಲಗಳಾಗುತ್ತೆ ಅನ್ನೋದನ್ನು ಮಾಡೋಣ ನೋಡಿ ನಿಮ್ಮ ವೈಯಕ್ತಿಕ ಜಾತಕದಲ್ಲೂ ಕೂಡ ಸುಮಾರಷ್ಟು ಗ್ರಹಗಳು ನಿಮಗೆ ಧನ ಆಗಿರ್ಬೋದು ನಿಮ್ಮ ವ್ಯಾಪಾರ ಆಗಿರ್ಬೋದು ಆರೋಗ್ಯ ಆಗಿರ್ಬೋದು ಮದುವೆ ಜೀವನ ಆಗಿರ್ಬೋದು ಒಂದು ನಿರ್ದಿಷ್ಟವಾದಂಥ ಫಲಗಳನ್ನು ಕೊಡುತ್ತೆ ಅದು ಯಾವ ಮುಖಾಂತರ ಕೊಡುತ್ತೆ ಅಂತನ್ನೋದು ನಿಮ್ಮ ಜನ್ಮ ಜಾತಕದಿಂದ ನಿಖರವಾಗಿ ನಾವು ತಿಳಿಸ್ಕೊಡ್ಬೋದು ನಿಮ್ಮ ಜನ್ಮ ಜಾತಕದ ಬಗ್ಗೆ ಹೆಚ್ಚಿನ ವಿವರ ಮತ್ತು ಮಾಹಿತಿ ಬೇಕಾದರೆ ನಮಗೆ ಕರೆ ಮಾಡಿ ನನ್ನ ಜೊತೆ ನೀವು ವಿಮರ್ಶೆ ಮಾಡ್ಬೋದು ಅಂತ ಹೇಳ್ತಾ ಈ ಬರುವಂತಹ ತಿಂಗಳಲ್ಲಿ ಈ ರಾಶಿಗೆ ಯಾವ ರೀತಿಯ ಫಲ ಹಣಕಾಸಿನ ವಿಚಾರ ಹೇಗಿರುತ್ತೆ ನೋಡಿ ಮುಖ್ಯವಾಗಿ ನೀ ಬರುವಂತಹ ತಿಂಗಳಲ್ಲಿ ನೀವು ಎಲ್ಲ ಕೆಲಸ ಕಾರ್ಯಗಳು ತುಂಬ ಇನ್ವೆಸ್ಟ್ಮೆಂಟ್ ಮುಖಾಂತರನೇ ಹೋಗುತ್ತೆ ಅಂದರೆ ಹೂಡಿಕೆ ನೀವು ಮಾಡಿದಂತಹ ಎಲ್ಲ ಪ್ರಯತ್ನಗಳಾಗಿರ್ಬೋದು ದುಡ್ಡು ಆಗಿರ್ಬೋದು ಇನ್ವೆಸ್ಟ್ಮೆಂಟ್ ಆಗುವಂತಹ ಸಾಧ್ಯತೆ ಅಂದರೆ ಬ್ಲಾಕ್ ಆಗುವಂಥದ್ದು ಕ್ರಯ ವಿಕ್ರಯದಲ್ಲಿ ಸ್ವಲ್ಪ ಮಟ್ಟಿಗೆ ವಿಳಂಬ ಇರುತ್ತೆ ಅಂದರೆ ಹೊಸದಾಗಿ ಸೇಲ್ ಮಾಡೋದಕ್ಕಿಂತ ನಿಮಗೆ ಒಂದು ಇನ್ವೆಸ್ಟ್ಮೆಂಟ್ ಪರ್ಚೇಸಲ್ಲಿ ಒಂದು ರೀತಿಯಲ್ಲಿ ಅನುಕೂಲಗಳಾಗುವಂಥ ಸಾಧ್ಯತೆ ದುಡ್ಡಿನ ಅಧಿಪತಿಯಾದಂತಹ ಗುರು ನಿಮಗೆ ರಾಶಿ ಮತ್ತು ಲಗ್ನದಿಂದ ಸಂಚಾರ ನಿಮ್ಮ ಸ್ವಂತದ ಪ್ರಯತ್ನದ ಮುಖಾಂತರ ನಿಮ್ಮ ಒಂದು ಫೇಸ್ ವ್ಯಾಲ್ಯೂ ಆಗಿರ್ಬೋದು ನಿಮ್ಮ ಜ್ಞಾನದಿಂದ ಆಗಿರ್ಬೋದು ಯಾರು ತಮ್ಮ ನಾಲೆಜನ್ನು ಇನ್ವಾಲ್ವ್ಮೆಂಟ್ ಮಾಡ್ಕೊಂಡು ಬಿಸ್ನೆಸ್ ಮಾಡ್ತಿರ್ತಾರೋ ಕನ್ಸಲ್ಟೆಂಟ್ ಆಗಿರ್ಬೋದು ಇಲ್ಲಾಂದರೆ ಟೀಚರ್ ಆಗಿರ್ಬೋದು ಮತ್ತು ಪ್ರೊಫೆಷ್ನಲ್ ಅಂದರೆ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಆಗಿರ್ಬೋದು ಜೊತೆಗೆ ಈ ಹಾಸ್ಪಿಟಲ್ ಇಂಡಸ್ಟ್ರೀಸ್ ಆಗಿರ್ಬೋದು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಇಂಥವರಿಗೆ ಆದಾಯದ ಮಟ್ಟ ತುಂಬ ಚೆನ್ನಾಗಿರುತ್ತೆ ಬರುವಂಥ ತಿಂಗಳಲ್ಲಿ ಆದರೆ ಹೂಡಿಕೆಯನ್ನು ಜಾಸ್ತಿ ಇರುತ್ತೆ ನೋಡಿ ನಿಮಗೆ ಯಾವುದಾದ್ರೂ ಹಣಕಾಸಿನ ಅವಶ್ಯಕತೆ ಬರುವಂಥ ತಿಂಗಳಲ್ಲಿರುತ್ತೆ ಸುಮಾರಷ್ಟು ಜನ ವ್ಯಾಪಾರ ವ್ಯವಹಾರಕ್ಕೆ ಇನ್ವೆಸ್ಟ್ಮೆಂಟ್ ಅಂತ ಯೋಚನೆ ಮಾಡ್ತಿದ್ರೆ ಮಂಗಳ ಉಚ್ಚ ಸ್ಥಾನದಿಂದ ಸಂಚಾರ ಆಗ್ತದಾನೆ ತೃತೀಯಾಧಿಪತಿ ಮತ್ತೆ ದಶಮಾಧಿಪತಿ ಸ್ವಂತದ ವ್ಯಾಪಾರ ವಿದೇಶದಿಂದ ಹೂಡಿಕೆ ಬಂಡವಾಳ ಆಗಿರ್ಬೋದು ನೀವು ಯಾವುದಾದ್ರೂ ಜಾಯಿಂಟ್ ವೆಂಚರ್ಸ್ ಇಂದ ಇನ್ವೆಸ್ಟ್ಮೆಂಟ್ ತರ್ತೀರಿ ಅಂದ್ರೆ ಅದಕ್ಕೆ ಅದ್ಭುತವಾದಂತಹ ಸಮಯ ಇನ್ವೆಸ್ಟ್ಮೆಂಟ್ಗೆ ಅತಿ ಉತ್ತಮವಾದಂತಹ ಕಾಲ ಜೊತೆಗೆ ಸುಮಾರಷ್ಟು ಅಂದರೆ ನಿಮ್ಮ ಚತುರ್ಥಾಧಿಪತಿ ಮತ್ತು ನಿಮ್ಮ ಭಾಗ್ಯಾಧಿಪತಿ ಶುಕ್ರ ವಯಸ್ಥಾನದಿಂದ ಸಂಚಾರ ಅಂದರೆ ಸುಮಾರಷ್ಟು ವಿದೇಶ ಆಗಿರ್ಬೋದು ದೂರದ ಊರಲ್ಲಾಗಿರ್ಬೋದು ಅಂದರೆ ಎಲ್ಲಿ ವಿದೇಶ ಅನ್ನೋದು ಹೇಗೆ ನೋಡಬೇಕು ಅಂದರೆ ಎಲ್ಲಿ ನಮ್ಮ ಕಲ್ಚರ್ ಚೇಂಜ್ ಆಗುತ್ತೆ ಹೊರ ರಾಜ್ಯಗಳಾಗಿರ್ಬೋದು ಹೊರ ಡಿಸ್ಟಿಕ್ ಆಗಿರ್ಬೋದು ಎಲ್ಲಿ ಕಲ್ಚರ್ ಚೇಂಜ್ ಆಗುತ್ತೆ ಅಂಥ ಕಡೆಗೆ ನಿಮ್ಮ ಹೂಡಿಕೆ ಸುಮಾರಷ್ಟು ಲ್ಯಾಂಡ್ ಮೇಲೆ ಹೂಡಿಕೆ ಮಾಡುವಂತಹ ಯೋಜನೆಗಳು ಅಂದರೆ ಲ್ಯಾಂಡ್ ಪರ್ಚೇಸು ಪ್ರಾಪರ್ಟಿ ಪರ್ಚೇಸ್ ಆಗಿರ್ಬೋದು ವೆಹಿಕಲ್ಸ್ ಪರ್ಚೇಸ್ ಆಗಿರ್ಬೋದು ವಿದೇಶದ ಒಂದು ಬ್ರ್ಯಾಂಡೆಡ್ ಕಾರ್ಗಳಾಗಿರ್ಬೋದು ಇಂಥದ ಮೇಲೆ ಹೂಡಿಕೆ ಮಾಡುವಂಥ ಒಂದು ಯೋಜನೆ ಇರುತ್ತೆ ನಷ್ಟಸ್ಥಾನ ವಯಸ್ಥಾನ ಅಂತಂದರೆ ಬರೀ ನಷ್ಟ ಒಂದೇ ಆಗೋದಿಲ್ಲ ಅದು ನಿಮ್ಮ ಹೂಡಿಕೆ ಆಗಿರ್ಬೋದು ನಿಮ್ಮ ಆಧ್ಯಾತ್ಮಿಕತೆ ತೋರಿಸುತ್ತೆ ಜೊತೆಗೆ ಹಣಕಾಸಿನ ಮಾರ್ಗ ನೋಡಿ ಯಾರು ಹಾಸ್ಪಿಟಲ್ ಮತ್ತು ಲೀಗಲ್ ಕನ್ಸಲ್ಟೆಂಟು ಮತ್ತು ಧರ್ಮ ಸಂಸ್ಥೆಗಳಿರುತ್ತವೆ ಅಂಥವರಿಗೆ ತುಂಬ ಉತ್ತಮವಾದ ಆದಾಯ ಮತ್ತು ಜೊತೆಗೆ ಯಾರು ಈ ಮೆಡಿಟೇಷನ್ನು ಮತ್ತು ಈ ಹೀಲಿಂಗ್ ಮಾಡ್ತಿರ್ತಾರೆ ನೋಡಿ ಅಂಥವರಿಗೆ ಈ ತಿಂಗಳು ಬರುವಂಥ ತಿಂಗಳಲ್ಲಿ ತುಂಬ ಉತ್ತಮವಾದಂಥ ಆದಾಯ ಮತ್ತು ಅವರ ಹೆಸರು ಕೀರ್ತಿ ಗೌರವ ಗೌರವಗಳನ್ನು ವೃದ್ಧಿ ಆಗುವಂಥ ಅನುಕೂಲಗಳು ಜೊತೆಗೆ ಬುಧ ಕೂಡ ಪಂಚಮಾಧಿಪತಿ ಇದ್ದಾನೆ ಯಾರ ಮೇಲೆ ಇನ್ವೆಸ್ಟ್ಮೆಂಟ್ ಅಂದರೆ ಸಂತಾನದ ಮೇಲೆ ನಿಮ್ಮ ನಿಮ್ಮಲ್ಲಿ ಕೂಡಿಟ್ಟ ಧನವನ್ನು ಲಾಂಗ್ ಟರ್ಮಲ್ಲಿ ಇನ್ವೆಸ್ಟ್ ಮಾಡುವಂಥದ್ದಾಗಿರ್ಬೋದು ಅಷ್ಟಮಾಧಿಪತಿಯಾಗಿ ಇಂದ ಅನುಕೂಲಗಳಾಗುವಂಥದ್ದಾಗಿರ್ಬೋದು ನೀವು ದುಡಿದೇ ಬರುವಂತಹ ದುಡ್ಡು ಮತ್ತೆ ಬೇರೆ ಕಡೆ ಹೂಡಿಕೆ ಮಾಡುವಂಥದ್ದು ವಿದೇಶದಿಂದ ಯಾರು ಇಂಪೋರ್ಟ್ ಎಕ್ಸ್ಪೋರ್ಟು ಕ್ರಯ ವಿಕ್ರಯ ಮಾಡ್ತಿರ್ತಾರೆ ಅಂಥವ್ರಿಗೆ ತುಂಬ ಉತ್ತಮವಾದಂಥ ಅನುಕೂಲ ಮತ್ತು ಕಾಲ ಆದರೆ ಸ್ವಲ್ಪ ವಿಳಂಬ ಇರುತ್ತೆ ನೀವು ಇಮಿಡಿಯೇಟ್ ಆಗಿ ನೀವು ದುಡ್ಡು ಆಗಿರ್ಬೋದು ಕ್ಯಾಶ್ ಆಗೋದು ಎನ್ಕೇಶ್ ಆಗೋದಿಲ್ಲ ಈ ಬಂದದಂತೆಲ್ಲ ನಿಮ್ಮ ಒಂದು ಪಾಲ್ ಇರುತ್ತಲ್ಲ ಅದು ಬ್ಲಾಕ್ ಆಗಿರುತ್ತೆ ಭೂಮಿ ನೀವು ಸೇಲ್ ಮಾಡ್ಬೇಕು ಅನ್ನೋರಿಗೆ ಸ್ವಲ್ಪ ವಿಳಂಬ ಆಗುವಂಥದ್ದು ಅಂದರೆ ಸೇಲ್ ಬೇಗ ಆಗೋದಿಲ್ಲ ಯಾವುದೇ ಒಂದು ಪ್ರಾಪರ್ಟಿ ತೊಗೋಬೇಕು ಹೋದಾಗ ನಿಮ್ಮ ಬರೀ ಡಿಸ್ಪ್ಯೂಟೆಡ್ ಪ್ರಾಪರ್ಟೀಸ್ ಆಗಿರ್ಬೋದು ಇಲ್ಲಾಂದರೆ ಯಾವುದಾದ್ರೂ ಪೇಪರ್ ವರ್ಕಿಂದ ತೊಂದರೆಯಾಗಿ ನಿಮಗೆ ಕೆಲಸ ಕಾರ್ಯಗಳಾಗೋದಿಲ್ಲ ಜೊತೆಗೆ ಏನಾಗುತ್ತೆ ನಿಮಗೆ ಸುಮಾರಷ್ಟು ಯಾರು ಒಂದು ಉತ್ತಮವಾದದ್ದು ಏನಂದರೆ ಯಾರು ರಿಸರ್ಚ್ ಫೀಲ್ಡು ಇನ್ಸುರೆನ್ಸು ಮಾರ್ಕೆಟಿಂಗು ಆ ಮ್ಯಾನುಫ್ಯಾಕ್ಚರ್ ಅವರಿಗೆ ಒಂದು ರೀತಿಯ ಅನುಕೂಲಗಳು ಅವರಿಗೆ ಲಾಭ ಆಗುವಂತಹ ಒಂದು ತಿಂಗಳಾಗಿರುತ್ತೆ ಸೊ ಹಾಗಾಗಿ ಧನದ ಮಾರ್ಗ ಇದೆ ಆದಾಯದ ಮಾರ್ಗನೂ ಇದೆ ಆದರೆ ಅದು ಇನ್ವೆಸ್ಟ್ಮೆಂಟಲ್ಲಿ ಹೋಗುವಂತಹ ಎಲ್ಲ ಸಾಧ್ಯತೆಗಳಿದೆ ಸೊ ಇದೊಂದು ಉತ್ತಮವಾದಂಥದ್ದು ನೀವು ನಿಮ್ಮ ಖರ್ಚನ್ನು ಇನ್ವೆಸ್ಟ್ಮೆಂಟ್ ಮುಖಾಂತರ ಮಾಡಿದ್ರೆ ತುಂಬ ಒಳ್ಳೆಯದು ಇಲ್ಲಾಂದರೆ ದುಡ್ಡಂತೂ ಬಂದೇ ದುಡ್ಡಂತೂ ನಿಲ್ಲೋದಿಲ್ಲ ಜೊತೆಗೆ ನೋಡಿ ನಿಮ್ಮ ದಶಮಾಧಿಪತಿ ಮಂಗಳನು ಕೂಡ ಬಲಿಷ್ಠ ತೃತೀಯಾಧಿಪತಿ ಪ್ಲಾನಿಂಗ್ ಚೆನ್ನಾಗಿರಬೇಕು ಕಮ್ಯುನಿಕೇಷನ್ ಸ್ವಲ್ಪ ನಿಮ್ಮ ಪ್ಲ್ಯಾನಿಂಗ್ ಚೆನ್ನಾಗಿದ್ದರೆ ಸಕ್ಸಸ್ ಆಗುವಂಥದ್ದು ಮತ್ತು ನಿಮ್ಮ ಸಹೋದ್ಯೋಗಗಳಿಂದ ಮತ್ತು ಸಹಕಾರ ಮತ್ತು ಯಾವುದೊಂದು ವ್ಯಾಪಾರದ ನಿಮ್ಮಿಂದ ದೂರ ಹೋಗುವಂಥ ಸಾಧ್ಯತೆ ಅಂದರೆ ನೀವು ಇನ್ವೆಸ್ಟ್ಮೆಂಟ್ ಮಾಡೋದಾಗಿರೋ ಬೇರೆಯವ್ರ ಜೊತೆಗೆ ವೆಂಚರ್ ಮಾಡಿಸ್ಕೊಳ್ಳುವಂಥ ಅವಕಾಶಗಳಿರುತ್ತೆ ಪಾಲುದಾರಿಕೆಯಲ್ಲಿ ನಿಮಗೆ ಒಂದು ರೀತಿಯ ಅನುಕೂಲಗಳು ಇದೆ ಆದರೆ ಸ್ವಲ್ಪ ಎಚ್ಚರಿಕೆಯ ಪಾಲುದಾರಿಕೆಯನ್ನು ಮಾಡಬೇಕು ಹೊಸ ವ್ಯಾಪಾರ ವ್ಯವಹಾರಗಳಿಗೆ ಅನುಕೂಲಕರವಾದಂತಹ ಸಮಯ ಹೂಡಿಕೆಗೆ ತೊಂದರೆ ಇಲ್ಲ ಆದರೆ ನಿಮ್ಮ ಬಾ ಪಾಲುದಾರಿಕೆ ಅಂದರೆ ಅಗ್ರಿಮೆಂಟ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ವಿಳಂಬ ಆಗುವಂತ ಸಾಧ್ಯತೆ ಜೊತೆಗೆ ಭೂಮಿ ವಾಹನಗಳ ಮೇಲೆ ಅತಿಯಾದ ಖರ್ಚುಗಳಿರುವಂಥದ್ದು ಮತ್ತೆ ಮನೆಯ ರಿಪೇರಿ ಖರ್ಚುಗಳಾಗಿರ್ಬೋದು ನಿಮ್ಮ ಸುಖ ಸೌಕರ್ಯಗಳು ಇರುವತ್ತೆ ಆದರೆ ಅದನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿಕೊಳ್ಳುವಂತ ಅವಕಾಶಗಳಿವೆ ಒಂದು ರಾಹು ನಿಮ್ಮ ತೃತೀಯ ಸ್ಥಾನಕ್ಕೆ ಸಂಚಾರ ಮತ್ತು ಕೇತು ನಿಮ್ಮ ಭಾಗ್ಯಸ್ಥಾನಕ್ಕೆ ರಾಹು ತೃತೀಯದಲ್ಲಿ ಅದ್ಭುತವಾದಂತಹ ಫಲ ಕೊಡ್ತಾನೆ ನಿಮಗೆ ರಾಹು ತೃತೀಯದಲ್ಲಿ ಮಂಗಳನ ಮನೆಗೆ ಆದರೆ ರಾಹು ಸ್ವಲ್ಪ ಪೀಡಿತ ಆದರೂ ತೃತೀಯದಲ್ಲಿ ನಿಮ್ಮ ಭಾವನೆಗಳಿಗೆ ಮತ್ತು ನಿಮ್ಮ ಹುಡುಕುವಂಥ ಪ್ರಯತ್ನ ನಿಮ್ಮ ಪ್ಲ್ಯಾನಿಂಗ್ ಏನು ಇಷ್ಟು ದಿವಸ ನೀವು ನಿಧಾನಗತಿಯಲ್ಲಿ ಮಾಡ್ತಿದ್ರು ಇನ್ನು ಮುಂದೆ ನಿಮ್ಮ ಕಮ್ಯುನಿಕೇಷನ್ನು ಪ್ಲ್ಯಾನಿಂಗು ತುಂಬ ಎಕ್ಸ್ಪ್ಯಾಂಡ್ ಆಗುತ್ತೆ ತುಂಬ ಲಾರ್ಜ್ ಸ್ಕೇಲಲ್ಲಿ ಹೋಗುತ್ತೆ ಅಂದರೆ ನೀವು ಭೇಟಿ ಮಾಡೋದಾಗಿರ್ಬೋದು ಓಡಾಡೋದಾಗಿರ್ಬೋದು ದೂರದ ಪ್ರಯಾಣ ಪದೇ ಪದೇ ಟ್ರಾವೆಲ್ಲು ರೆಸ್ಟ್ಲೆಸ್ನೆಸ್ ಇರುತ್ತೆ ಅಂದರೆ ನಿಮಗೆ ತಿರುಗಿ ತಿರುಗಿ ಸುಸ್ತಾಗುವಂತಹ ಸಾಧ್ಯತೆ ಇರುತ್ತೆ ಅದರಿಂದ ನಿಮಗೆ ಕಾಂಟ್ಯಾಕ್ಟ್ಸು ವ್ಯಾಪಾರ ಮತ್ತು ನಿಮಗೆ ನಿಮ್ಮ ಭಾಗ್ಯೋದಯ ಮತ್ತು ನಿಮ್ಮ ಸಕ್ಸಸ್ ಬರುತ್ತೆ ಜೊತೆಗೆ ಮುಖ್ಯವಾಗಿ ಯಾರು ವಿದೇಶಕ್ಕೆ ಹೋಗುವಂಥ ಪ್ಲ್ಯಾನ್ ಇದೆ ಮತ್ತು ವೃತ್ತಿಯಿಂದ ಬದಲಾವಣೆ ಆಗುವಂತಹ ಯೋಜನೆಗಳಿದೆ ನಾನು ಹೊರ ದೇಶದಲ್ಲಾಗಿರ್ಬೋದು ಹೊರ ರಾಜ್ಯದಲ್ಲಿ ಬೇರೆ ಕಡೆ ನಾನು ಟ್ರೈ ಮಾಡ್ತೀನಿ ಅವರಿಗೆ ವೃತ್ತಿ ಬದಲಾವಣೆ ಯೋಗ ಇದೆ ಸುಮಾರು ಜನ ಗೌರ್ಮೆಂಟ್ ಅಧಿಕಾರಿಗಳಿಗೆ ಸ್ಥಳ ಬದಲಾವಣೆ ಯೋಗ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಯಾರು ಕುಂಭರಾಶಿ ಕುಂಭ ಲಗ್ನದವರಿಗೆ ಅವರಿಗೆ ಉದ್ಯೋಗದಲ್ಲಿ ಬದಲಾವಣೆ ನೀವು ಉದ್ಯೋಗದ ಬದಲಾವಣೆಯನ್ನು ಅಕ್ಸೆಪ್ಟ್ ಮಾಡಿಕೊಂಡ್ರೆ ನಿಮಗೆ ಭವಿಷ್ಯ ಇದೆ ಇಲ್ಲಾಂದರೆ ಏನಾಗುತ್ತೆ ನಿಮ್ಮ ಉದ್ಯೋಗ ಕಳೆದುಕೊಳ್ಳುವಂತಹ ಸಾಧ್ಯತೆ ಕೂಡ ನಾವಿಲ್ಲಿ ನಿರೀಕ್ಷೆ ಮಾಡಬಹುದು ಜೊತೆಗೆ ರಾಹು ಸಪ್ತಮದಲ್ಲಿದ್ದಾಗ ಯಾರೆಷ್ಟೇ ಪ್ರಯತ್ನ ಪಟ್ಟರೂ ಕೂಡ ನಿಮಗೆ ದೂರದ ಪ್ರಯಾಣ ಆಗುವಂಥ ಸಾಧ್ಯತೆ ಒಂದು ಒಳ್ಳೆಯದೇನೆಂದರೆ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಆಗಿರ್ಬೋದು ನಿಮ್ಮ ಬಹಳ ಸಂಗಾತಿ ಅವರಿಗೆ ಉತ್ತಮವಾದಂತಹ ಪ್ರಮೋಷನ್ನು ವೃತ್ತಿಯಲ್ಲಿ ಅಭಿವೃದ್ಧಿ ಅನುಕೂಲಗಳು ಅವರಿಗೂ ಕೂಡ ಬರುವಂತಹ ಸಾಧ್ಯತೆ ಇದೆ ನಿಮ್ಮ ಒಂದು ವೈಯಕ್ತಿಕವಾದಂತಹ ಒಂದು ಸ್ವಂತದ ಉದ್ಯೋಗದಲ್ಲೂ ಕೂಡ ಏರಿಳಿತನ ನೋಡ್ಬೋದು ಇಷ್ಟು ದಿವಸ ನೀವು ಮಾಡಿದಂಥ ಪ್ರಯತ್ನ ಏನು ನೀವು ಮಾಡ್ತಿದ್ರಿ ವ್ಯಾಪಾರದಲ್ಲಿ ಅಲ್ಲಿ ಅಂದುಕೊಂಡಂತಹ ರಿಸಲ್ಟ್ ಬರದೇ ಇರೋ ಈಗ ರಾಹು ಮತ್ತು ಕೇತು ಬದಲಾವಣೆ ಆಗೋದರಿಂದ ಕೇತು ಭಾಗ್ಯಸ್ಥಾನಕ್ಕೆ ಹೋಗ್ತಾನೆ ಒಂಬತ್ತನೇ ಮನೇಲಿ ಕೇತು ಅದ್ಭುತ ಅದ್ಭುತವಾದಂಥ ಫಲ ಕೊಡ್ತಾನೆ ಅಂದರೆ ಜ್ಞಾನಕ್ಕೆ ದೈವಕ್ಕೆ ಯಾವುದೇ ರೀತಿಯ ತೊಂದರೆ ಕೊಡೋದಿಲ್ಲ ಕೇತು ಆದ್ದರಿಂದ ತುಂಬ ಆಳವಾದಂಥ ಇನ್ಕ್ಲೈಂಡ್ ಅಂದರೆ ತುಂಬಾ ಡೀಪ್ ಆಗಿ ಸ್ಪಿರಿಚುವಲ್ ಕಡೆಗೆ ಹೋಗುವಂತಹ ಸಾಧ್ಯತೆ ಇರುತ್ತೆ ರಾಹು ತೃತೀಯದಲ್ಲಿ ನೀವು ಓಡಾಡ ಮಾಡಿದಂಥ ಪ್ರಯತ್ನ ಒಂದು ಒಪ್ಪಂದ ಆಗಿರ್ಬೋದು ನೀವು ನಿಮ್ಮ ಕೋವರ್ಕರ್ಸ್ ಆಗಿರ್ಬೋದು ನಿಮ್ಮ ನೆರೆಹೊರೆಯರಾಗಿರ್ಬೋದು ಅವರ ಜೊತೆಗೆ ಒಂದು ರೀತಿಯಲ್ಲಿ ವ್ಯವಹಾರಿಕ ಒಂದು ಜ್ಞಾನವನ್ನು ಬೆಳೆಸ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಜೊತೆಗೆ ದಶಮ ಸ್ಥಾನದ ನಿಮ್ಮ ಸ್ವಂತದ ವ್ಯಾಪಾರ ವ್ಯವಹಾರದಲ್ಲಿ ಹೆಚ್ಚಿನ ಹೂಡಿಕೆ ಮಾಡೋದ್ರಿಂದ ಬರುವಂತಹ ದಿನಗಳಲ್ಲಿ ಅನುಕೂಲಗಳಾಗುವಂತಹ ಸಾಧ್ಯತೆ ಲಾಭಾಧಿಪತಿನೇ ಗುರು ನಿಮಗೆ ನಿಮ್ಮ ಲಗ್ನಮ ರಾಶಿ ಪ್ರವೇಶ ಇದ್ದಾನೆ ಧನಾಧಿಪತಿನೂ ಆಗಿದ್ದಾನೆ ನೀವು ಅಂದುಕೊಂಡಂತಹ ಒಂದು ಗೌರವ ಕೀರ್ತಿ ಯಶಸ್ಸು ನಿಮಗೆ ಸದಾ ಇರುತ್ತೆ ರಾಶಿಗುರು ಸ್ವಲ್ಪ ಸಮಸ್ಯೆಗಳನ್ನು ಮಾಡ್ತಾನೆ ಯಾವ ರೀತಿ ಅಂತಂದರೆ ನಿಮ್ಮ ಜ್ಞಾನ ಅತಿಯಾದ ಜ್ಞಾನವಂತರ ಥರ ನೀವು ರಿಯಾಕ್ಟ್ ಆದರೆ ಮಾಡಿದ್ರೆ ನಿಮ್ಮ ಜ್ಞಾನನೇ ನಿಮಗೆ ಎಲ್ಲೋ ಒಂದು ರೀತಿಯಲ್ಲಿ ಮುಳು ಆಗುವಂತಹ ಸಾಧ್ಯತೆ ಇರುತ್ತೆ ಮದುವೆ ಮಾತುಕತೆ ಮದುವೆ ನಿಶ್ಚಿತಾರ್ಥ ಒಂದು ಹಂತದ ಮಟ್ಟಿಗೆ ಹೋಗಿ ನಿಲ್ಲುವಂತಹ ಸಾಧ್ಯತೆಗಳಿರುತ್ತೆ ಸ್ವಲ್ಪ ಮಟ್ಟಿಗೆ ನಿಮ್ಮ ಒಂದು ಭಾವನಾತ್ಮಕವಾದಂಥ ಆಗಿರ್ಬೋದು ನೀವು ಅವ್ರ ಜೊತೆ ಕನೆಕ್ಟ್ ಆಗಬೇಕಾದ್ರೆ ಸ್ವಲ್ಪ ತಾಳ್ಮೆಯಿಂದ ಮತ್ತು ಸರಿಯಾದ ಸಮಯ ನೋಡಿ ನೀವು ಅವ್ರಿಗೆ ಮಾತುಕತೆ ಮಾಡಿದ್ರೆ ಎಲ್ಲಿಯೂ ಸಕ್ಸಸ್ ಆಗುವಂತ ಸಾಧ್ಯತೆ ಶುಕ್ರ ಎಲ್ಲಿವರೆಗೂ ವಯಸ್ಥಾನದಲ್ಲಿ ಇರ್ತಾನೋ ಅಲ್ಲಿವರೆಗೂ ಸ್ವಲ್ಪ ಮಾತುಕತೆಯಿಂದ ವಿಳಂಬ ಆಗುವಂಥ ಸಾಧ್ಯತೆ ಒಂದು ಸಂಬಂಧಗಳು ಬೆಸೆಯೋದರಲ್ಲಿ ಸ್ವಲ್ಪ ವಿಳಂಬ ಆಗುವಂತ ಸಾಧ್ಯತೆಗಳನ್ನ ನಾವಿಲ್ಲಿ ನಿರೀಕ್ಷೆ ಓಡಾಟ ನಿಧಾನ ಆಗಬಹುದು ಆದರೆ ನಿಮಗೆ ನಷ್ಟದ ಪ್ರಮಾಣ ಕಮ್ಮಿ ಇರುತ್ತೆ ಯಾವುದೇ ಯಾಕಂದರೆ ಶನೇಶ್ವರನು ಕೂಡ ವಯಸ್ಥಾನದಲ್ಲೇ ಸ್ಥಿತನಾಗಿರೋದ್ರಿಂದ ಆಗುವಂಥ ಅನಾನುಕೂಲತೆಗಳನ್ನು ನಿಮ್ಗೆ ಕಡಿಮೆ ಮಾಡ್ತಾನೆ ಜೊತೆಗೆ ಲಾಭ ನೀವು ನಿರ್ದಿಷ್ಟವಾದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ಸರಿಯಾದ ವ್ಯಕ್ತಿನ ಗಮನ ಕಾಂಟ್ಯಾಕ್ಟ್ ಮಾಡಿದ್ರೆ ಸಕ್ಸಸ್ ಬರೋದರಲ್ಲಿ ಎರಡು ಮಾತಿಲ್ಲ ರಾಜಕಾರಣಿಗಳಿಗೆ ತುಂಬ ಉತ್ತಮವಾದಂತಹ ಅನುಕೂಲಗಳು ಅವಕಾಶಗಳು ಕೂಡ ಇದೆ ಅವರು ಹಿಂದೆ ಮಾಡುವಂತಹ ಪ್ರಯತ್ನ ಆಗಿರ್ಬೋದು ಹೀಗೆ ಸದ್ಯದ ಮಟ್ಟಿಗೆ ಅಟ್ಲೀಸ್ಟ್ ಈ ಬರುವಂಥ ತಿಂಗಳಲ್ಲಿ ಅವರು ಬೇರೆಯವರ ಕಷ್ಟಕ್ಕಾಗಿರ್ಬೋದು ಅವ್ರು ಮಾಡುವಂತಹ ಪ್ರಯತ್ನದಲ್ಲಿ ಸೇವಾ ಭಾವನೆ ಇರ್ಬೋದು ಮತ್ತು ದಾನ ಧರ್ಮ ಮಾಡುವಂಥ ಮಾನಸಿಕ ಸ್ಥಿತಿ ಇಟ್ಕೊಂಡು ಪ್ರಯತ್ನ ಪಟ್ಟರೆ ಯಾವಾಗ ಮಂಗಳ ಬದಲಾವಣೆ ಆಗ್ತಾನೋ ಆ ಹಂತದಿಂದ ನಿಮಗೆ ಒಂದು ಗೌರವ ಕೀರ್ತಿ ಮತ್ತು ಯಶಸ್ಸು ಬರುವಂತಹ ಸಾಧ್ಯತೆಗಳಿದೆ ಜೊತೆಗೆ ಲೀಗಲ್ ಡಿಸ್ಪ್ಯೂಟ್ಸು ಸುಮಾರಷ್ಟು ಪೆಂಡಿಂಗ್ ಡಿಸ್ಪ್ಯೂಟ್ಸ್ ಎಲ್ಲ ಆ್ಯಕ್ಟಿವೇಟ್ ಆಗೋದು ಇರುತ್ತೆ ಆಸ್ಪತ್ರೆ ಓಡಾಟಗಳ ಇರುತ್ತೆ ಕುಟುಂಬದಲ್ಲಾಗಿರ್ಬೋದು ಸುಮಾರಷ್ಟು ಒಟ್ಟೊಟ್ಟಿಗೆ ನಿಮಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು ಲೀಗಲು ಮತ್ತು ಆಸ್ಪತ್ರೆ ಓಡಾಟಗಳು ಸ್ವಲ್ಪ ಮಟ್ಟಿಗೆ ನೀವು ಆ ಪ ದೇವದ ದೇವರ ಆಗಿರ್ಬೋದು ದಾನ ಧರ್ಮ ಮಾಡೋದರಿಂದ ನಿಮಗೆ ಆಗುವಂಥ ಅನಾನುಕೂಲತೆಗಳ ಪ್ರಮಾಣ ಕಡಿಮೆ ಆಗುವಂತಹ ಸಾಧ್ಯತೆ ಇರುತ್ತೆ ಮುಖ್ಯವಾಗಿ ಏನು ಪರಿಹಾರಗಳು ಮಾಡಬೇಕು ಅಂದರೆ ನೋಡಿ ನಿಮ್ಮ ರಾಷ್ಟ್ರಾಧಿಪತಿ ಲಗ್ನಾಧಿಪತಿ ಆದಂಥ ಶನೇಶ್ಚರ್ಯನನ್ನು ಬಲಿಷ್ಠ ಮಾಡ್ಕೋಬೇಕಂದ್ರೆ ನಿಮ್ಮ ವೈಯಕ್ತಿಕ ಆರೋಗ್ಯದಲ್ಲೂ ಕೂಡ ಏರಿಳಿತ ನೋಡುವಂಥ ಸಾಧ್ಯತೆ ಇರುತ್ತೆ ಯಾರಿಗೆ ಬಿ ಪಿ ಮತ್ತು ಈ ಶುಗರ್ ಇರುತ್ತೋ ಅವರಿಗೆ ತುಂಬ ತೊಂದರೆಗಳನ್ನು ನೋಡ್ಬೋದು ನರ ದೌರ್ಬಲ್ಯಗಳಾಗಿರ್ಬೋದು ಜಾಯಿಂಟ್ ಪೇನ್ ಇದ್ದರೆ ಅವರಿಗೆ ಸ್ವಲ್ಪ ಮಟ್ಟಿಗೆ ಸರ್ಜರಿಗಳಾಗುವಂಥ ಸಾಧ್ಯತೆ ಅಂದರೆ ಮನೆಯಲ್ಲಿ ಹಿರಿಯರಿಗೆ ಸೊ ಅದರ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕು ಶನೇಶ್ಚರನ ಬಲಿಷ್ಠ ಮಾಡ್ಕೊಂಡ್ರೆ ಈಶ್ವರನ ಆರಾಧನೆ ಶನಿಶ್ಚರನಿಗೆ ಶನಿವಾರ ದಿವಸ ಎಳ್ಳಿನಿಂದ ಒಂದು ಎಳ್ಳೆಣ್ಣೆಯಿಂದ ಅಭಿಷೇಕ ಮಾಡೋದಾಗಿರ್ಬೋದು ಎಳ್ಳಿಂದ ಮಾಡಿದ ಸಿಹಿನ ಪದಾರ್ಥ ಕೊಡೋದಾಗಿರ್ಬೋದು ಮತ್ತು ವೀಕ್ಷಕರಿಗೆ ಮೆಡಿಸಿನ್ಸನ್ನು ಕೊಡಿಸಿ ಈ ಬರುವಂತಹ ತಿಂಗಳಲ್ಲಿ ಅವಶ್ಯಕತೆ ಇರೋರಿಗೆ ಆ ರೋಗ ನಿಮ್ಮ ರೋಗ ಇದ್ರೂ ಕೂಡ ನಿವಾರಣೆ ಆಗುವಂಥ ಅನುಕೂಲಗಳಿರುತ್ತೆ ಜೊತೆಗೆ ಮಂಗಳ ವಯಸ್ಥಾನದಲ್ಲಿರೋದ್ರಿಂದ ಡಿಸ್ಪ್ಯೂಟ್ಸು ಕಲಹಗಳು ಇದ್ದೇ ಇರುತ್ತೆ ಅದನ್ನು ಸ್ವಲ್ಪ ಸರಿ ಮಾಡ್ಕೋಬೇಕು ನೀವು ಏನು ಮಾಡಬೇಕು ಅಂದರೆ ಮಂಗಳಂದರೆ ಲಕ್ಷ್ಮೀ ನರಸಿಂಹಸ್ವಾಮಿ ಆರಾಧನೆ ಮಾಡೋದ್ರಿಂದ ನೀವು ಮಾಡಿದಂಥ ಪ್ಲ್ಯಾನು ಇನ್ವೆಸ್ಟ್ಮೆಂಟ್ ಆಗಿರ್ಬೋದು ಕಲಹಗಳ ಆಗಿರ್ಬೋದು ಕೋರ್ಟ್ ಕಚೇರಿ ಕೇಸ್ ಆಗಿರ್ಬೋದು ಇವೆಲ್ಲ ಕೂಡ ಗಮನ ಆಗುವಂತಹ ಒಂದು ಅನುಕೂಲಗಳಿರುತ್ತೆ ಕೇತು ಭಾಗ್ಯಸ್ಥಾನದಿಂದ ಸಂಚಾರ ಆಗ್ತಿದ್ದಾನೆ ರಾಹು ತೃತೀಯದಲ್ಲಿರೋದ್ರಿಂದ ಈ ಬರುವಂತಹ ಒಂದು ಹದಿನೆಂಟು ತಿಂಗಳ ಕಾಲ ನೀವು ಮಾಡುವಂಥ ಹೊಸ ಯೋಜನೆಗಳಾಗಿರ್ಬೋದು ಒಂದು ಪ್ರಾಜೆಕ್ಟ್ ಆಗಿರ್ಬೋದು ಒಂದು ಜವಾಬ್ದಾರಿ ಹೊಸ ಇನಿಷಿಯೇಷನ್ಗಿಂತ ಮುಂಚೆ ದೇವಿಯ ಆರಾಧನೆ ಮಾಡೋದು ತುಂಬ ಸೂಕ್ತ ಮತ್ತು ಭವಿಷ್ಯದಲ್ಲಿ ಆಗುವಂಥ ಕನಸುಗಳು ಈಡೇರ್ತಾ ಇಲ್ಲ ನೀವು ಅಂದ್ಕೊಂಡಂಥ ಆಗ್ತಾ ಇಲ್ಲ ಅಂತಂದರೆ ಗಣಪತಿ ಆರಾಧನೆ ಮಾಡೋದರಿಂದ ಸುಮಾರಷ್ಟು ಕೆಲಸಗಳಾಗಿರ್ಬೋದು ವಿಘ್ನಗಳಾಗಿರ್ಬೋದು ಅವೆಲ್ಲ ಕೂಡ ಆಗಿ ನೀವು ಅಂದುಕೊಂಡಂಥ ಕೆಲಸಗಳು ಯಶಸ್ವಿ ಅಂಥ ಎಲ್ಲ ಸಾಧ್ಯತೆ ಹೇಳಿದಂತಹ ಕೆ ಪರಿಹಾರಗಳನ್ನು ಮಾಡಿ